ಇದು ಬೇಲಿಯೇ ಎದ್ದು ಹೊಲ ಮೇದಿರುವಂತ ಕತೆ. ವಾಲ್ಮೀಕಿ ನಿಗಮದ ಬಳಿಕ ಈಗ ಆರೋಗ್ಯ ಇಲಾಖೆಯ ಸರದಿ. ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿ ಭ್ರಷ್ಟಾಚಾರದ ಕತೆ ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಅದರ ಬಳಿಕ ಈಗ ಆರೋಗ್ಯ ಇಲಾಖೆಯ ಸರದಿ. ಆರೋಗ್ಯ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಆರೋಗ್ಯ ತಪಾಸಣೆಯ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿಗಳನ್ನ ಗುಳುಂ ಮಾಡಿದ್ದಾರೆ. ಬರೋಬ್ಬರಿ 300 ಕೋಟಿಗೂ ಹೆಚ್ಚು ಹಣವನ್ನ ಗುಳುಂ ಮಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಒಂದರಲ್ಲೇ 9,89,00,000 ಕಾರ್ಮಿಕರ ಆರೋಗ್ಯ ತಪಾಸಣೆಯ ಹೆಸರಿನಲ್ಲಿ ಇಂಥ ಕಳ್ಳಾಟಗಳನ್ನು ಮಾಡಲಾಗ್ತಾ ಇದೆ. 35,500 ಕಾರ್ಮಿಕರಿಗೆ ತಪಾಸಣೆ ಅಂತ ಬಿಲ್ ಹಾಕಿದ್ದಾರೆ. ಒಬ್ಬೊಬ್ಬರಿಗೆ 2,954 ರೂಪಾಯಿಗಳಂತೆ 35,500 ಕಾರ್ಮಿಕರಿಗೆ ತಪಾಸಣೆ ಮಾಡಿರುವಂತೆ ಬಿಲ್ಲನ್ನು ಹಾಕಿದ್ದಾರೆ. 20 ರೀತಿಯ ತಪಾಸಣೆ ಅಂತ ಬೋಗಸ್ ಬಿಲ್ಲನ್ನು ರೆಡಿ ಮಾಡಿದ್ದಾರೆ. ಇದೇ ರೀತಿಯಾಗಿ 31 ಜಿಲ್ಲೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ. 35 ಖಾಸಗಿ ಆಸ್ಪತ್ರೆಗಳಿಗೆ ಟೆಂಡರ್ ಅನ್ನು ಕರೆಯಲಾಗಿತ್ತು. ಒಟ್ಟು ಓವರ್ಆಲ್ ಆಗಿ ನೋಡೋದಾದ್ರೆ 300 ಕೋಟಿಗೂ ಹೆಚ್ಚು ಹಣವನ್ನು ಗುಳುಂ ಮಾಡಿದ್ದಾರೆ. ಇಲ್ಲಿ ದಾವಣಗೆರೆಯಲ್ಲಿ ಕರ್ನಾಟಕ ಸ್ಟೇಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಯೂನಿಯನ್ನಿಂದ ಈ ಆರೋಪವನ್ನು ಮಾಡಲಾಗ್ತಾ ಇರೋದು. ಕೇವಲ ದಾವಣಗೆರೆ ಜಿಲ್ಲೆಯೊಂದರಲ್ಲಿ ಯಾವ ರೀತಿಯಾಗಿ ಅನ್ಯಾಯವನ್ನು ಮಾಡಿದ್ದಾರೆ, ಯಾವ ರೀತಿಯಾಗಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಆರೋಗ್ಯ ಇಲಾಖೆಯ ಒಂದು ಲೆಟರನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ಲೆಟರಲ್ಲೂ ಕೂಡ ತುಂಬ ಕ್ಲಿಯರ್ ಆಗಿದೆ. ಆ ದೂರು ಕೊಟ್ಟಂಥ ಲೆಟರ್ ಅದು, ನೋಂದಾಯಿತ ಕಟ್ಟಡ ಕಾರ್ಮಿಕರೇನಿದ್ದಾರೆ ಅವರ ಅವಲಂಬಿತರಿಗೆ ಆರೋಗ್ಯ ತಪಾಸಣೆ ಮತ್ತು ತರಬೇತಿಯನ್ನು ಒದಗಿಸುವಂಥ ಕಾರ್ಯಕ್ರಮದಲ್ಲಿ ಹಣವನ್ನು ಲೂಟಿ ಮಾಡಿರುವುದರ ಬಗ್ಗೆ ಅನ್ನುವಂಥ ಲೆಟರನ್ನು ನಾವು ಗಮನಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಲೂಟಿ ಆಗಿದೆ, ಎಷ್ಟು ಹಣ ಲೂಟಿ ಆಗಿದೆ, ಅದೆಲ್ಲದರ ಡೀಟೇಲ್ಸನ್ನು ಕೂಡ ಈಗ ಗಮನಿಸ್ತಾ ಇದ್ದೀವಿ. ಕಾರ್ಮಿಕರ ಆರೋಗ್ಯ ತಪಾಸಣೆಯ ಹೆಸರಿನಲ್ಲಿ ಯಾವ ರೀತಿಯಾಗಿ ಕಳ್ಳಾಟವನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಹೆಸರು ಕಾರ್ಮಿಕರದ್ದು, ಆದರೆ ಇಲ್ಲಿ ಆಗ್ತಾ ಇರೋ ಕಳ್ಳಾಟ ಇದೆಯಲ್ಲ, ಒಬ್ಬೊಬ್ಬರಿಗೆ ಒಟ್ಟು 35,500 ಕಾರ್ಮಿಕರಿಗೆ ತಪಾಸಣೆ, ಬೇರೆ ಬೇರೆ ರೀತಿಯ ತಪಾಸಣೆ, 20 ರೀತಿಯ ತಪಾಸಣೆ ಅಂತ ಬಿಲ್ ಹಾಕಿದ್ದಾರೆ. ಆದರೆ ಅಸಲಿಗೆ ಆಗಿರೋದು ಒಂದೂ ಇಲ್ಲ. 2,954 ರೂಪಾಯಿಗಳಂತೆ 35,500 ಕಾರ್ಮಿಕರಿಗೆ ತಪಾಸಣೆ ಮಾಡಿದ್ದೀವಿ ಅಂತ ಹೇಳಿ 300 ಕೋಟಿಯನ್ನು ಇಲ್ಲಿ ಗುಳುಂ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಧು, ಈ ಹಿಂದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಬರ್ತಾ ಇತ್ತು. ಜೊತೆಗೆ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳನ್ನು ಕೂಡ ಮಾಡಿತ್ತು. ಆದರೆ ಇಲ್ಲಿ ಈಗ ಆಗ್ತಾ ಇರೋದೇನು, ಅದೇ ರೀತಿಯ ಅಕ್ರಮಗಳು ನಡೆದಿದೆ. ಯಾವ ರೀತಿಯ ಅಕ್ರಮ ಇದು, ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ, ಡೀಟೇಲ್ಸ್ ಏನಿದೆ? ಹೌದು ಅಶ್ವಿನಿ, ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಮಾಣ ಭ್ರಷ್ಟಾಚಾರದ ಬಳಿಕ ಈಗ ಆರೋಗ್ಯ ಇಲಾಖೆ ಮತ್ತು ಕಾರ್ಮಿಕ ಇಲ್ಲಿ ಕೋಟಿ ಕೋಟಿ ಹಗರಣ ಹೊರ ಬರ್ತಿರ್ತಕ್ಕಂಥದ್ದು ಮುಖ್ಯವಾಗಿ ಇದು ಒಂದು ಸರ್ಕಾರದ ಬುಡಕ್ಕೆ ಬರುತ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಇದಾಗಿರ್ತಕ್ಕಂಥ. ಯಾಕಂದ್ರೆ ಸುಮಾರು 325 ಕೋಟಿ ರೂಗಿಂತ ಹೆಚ್ಚು ಈ ಒಂದು ಅಕ್ರಮ ನಡೆತಕ್ಕಂಥದ್ದು ಪ್ರಮುಖವಾಗಿ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಹೆಸರಿನಲ್ಲಿ ಒಂದು 300 ಹೆಚ್ಚು ಕೋಟಿ ರೂಪಾಯಿ ಹಣವನ್ನ ಏನು ಕಾರ್ಮಿಕ ಇಲಾಖೆಯಿಂದ ಖಾಸಗಿ ಆಸ್ಪತ್ರೆಗಳು ಗುಳು ಮಾಡಿರ್ತಕ್ಕಂಥದ್ದು. ಏನು ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆ ವಿವಿಧ ರೀತಿ ಅಂದ್ರೆ 20 ಹೆಚ್ಚು ವಿವಿಧ ರೀತಿಯಲ್ಲಿ ತಪಾಸಣೆ ಮಾಡ್ತೀವಿ ಅಂತೇಳಿ ಒಂದು ಟೆಂಡರ್ ಕರೆಯಲಾಗುತ್ತೆ. ಇಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ಒಂದು ಅಥವಾ ಎರಡು ಆಸ್ಪತ್ರೆಗಳಿಗೆ ಈ ಒಂದು ಟೆಂಡರ್ ಅನ್ನ ಕೊಡಲಾಗುತ್ತೆ. ಆ ಒಂದು ಟೆಂಡರ್ ಕೊಟ್ಟಂತ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳು ಪ್ರತಿಯೊಂದು ಕಾರ್ಮಿಕ ಸಂಘಟನೆಗಳನ್ನ ಸಂಪರ್ಕ ಮಾಡಿ ಎಲ್ಲಾ ಕಾರ್ಮಿಕರಿಗೆ ಒಂದು ಆರೋಗ್ಯ ತಪಾಸಣೆ ಮಾಡ್ಬೇಕಿತ್ತು. ಅಂದ್ರೆ ರಕ್ತ ಪಡೆಯುವ ಮೂಲಕ ಆ ಒಂದು ಕಟ್ಟಡ ಕಾರ್ಮಿಕರಿಗೆ ವಿವಿಧ ರೀತಿಯ 20 ತಪಾಸಣೆಗಳನ್ನ ಮಾಡ್ಬೇಕಿತ್ತು. ಆದ್ರೆ ಯಾವುದನ್ನು ಮಾಡದೆ ಕೇವಲ ಒಂದು ಡಾಟಾ ಬೇಸ್ ಇಟ್ಕೊಂಡು ಸುಮಾರು ಒಂದೊಂದು ಜಿಲ್ಲೆಯಲ್ಲಿ 9-10 ಕೋಟಿ ರೂಪಾಯಿಯನ್ನ ಡ್ರಾ ಮಾಡಿಕೊಂಡಿದ್ದು ಒಂದು ಬೆಳಕಿಗೆ ಬಂದಿರತಕ್ಕಂಥದ್ದು. ದಾವಣಗೆರೆ ಜಿಲ್ಲೆ ಒಂದರಲ್ಲಿ 9.89 ಕೋಟಿ ಒಂದು ಲಫ್ಡ ಆಗಿರತಕ್ಕಂಥದ್ದು. ಇದು ದಾವಣಗೆರೆ ನಗರದ ಆರೋಗ್ಯ ಆಸ್ಪತ್ರೆಯಿಂದ ಕಾರ್ಮಿಕ ಹೆಸರಿನಲ್ಲಿ ವಂಚನೆ ಮಾಡಿರ್ತಕ್ಕಂಥದ್ದು. 2,954 ರೂಪಾಯಿಗಳಂತೆ ಸುಮಾರು 35,000 ಕಾರ್ಮಿಕರಿಗೆ ತಪಾಸಣೆ ಮಾಡಿದ್ದೇವೆ ಅಂತೇಳಿ ಬಿಲ್ ತೆಗೆದುಕೊಂಡಿದ್ದಾರೆ ಅಂತೇಳಿ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಇದು 20 ರೀತಿಯ ತಪಾಸಣೆ ಮಾಡ್ತೇವೆ ಅಂತೇಳಿ ಒಂದು ಬೋಗಸ್ ಬಿಲ್ ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ ಒಂದು ಕಾರ್ಮಿಕ ಯೂನಿಯನ್ ಫೆಡರೇಷನ್ ಏನು ಯೂನಿಯನ್ ಇತ್ತು ಆ ಒಂದು ಯೂನಿಯನ್ ಆರೋಪ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಸುಮಾರು ಈ ಒಂದು ಯೋಜನೆ ಅಂದ್ರೆ
ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಈ ರೀತಿಯಾದ ತಪಾಸಣೆ ಮಾಡ್ತೇವೆ ಅಂತ ಹೇಳಿ ಬಹುತೇಕ ಕಾರ್ಮಿಕರಿಗೆ ಗೊತ್ತೇ ಇಲ್ಲ. ಅಂದ್ರೆ ಕೆಲವು ಕಾರ್ಮಿಕರಿಗೆ ಮಾತ್ರ ಒಂದು 10-20 ಕಾರ್ಮಿಕರಿಗೆ ಮಾತ್ರ ಈ ಒಂದು ಮಾಹಿತಿ ಇರತಕ್ಕಂಥದ್ದು. ಸುಮಾರು ಒಂದು 50-100 ಜನ ಕಾರ್ಮಿಕರಿಗೆ ಈ ರೀತಿಯಾಗಿ ತಪಾಸಣೆ ಮಾಡಿದ್ದೇವೆ ಅಂತೇಳಿ 35,000 ಕಾರ್ಮಿಕರ ಹೆಸರಿನಲ್ಲಿ ಒಂದು ಬಿಲ್ ಪಡೆದಿರತಕ್ಕಂಥದ್ದು. ಇದು ಇದು ದಾವಣಗೆರೆ ಜಿಲ್ಲೆ ಒಂದರಲ್ಲೇ ಮಾತ್ರ ಅಲ್ಲ, ಸುಮಾರು 30-35 ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಅಕ್ರಮ ನಡೆದಕ್ಕಂಥದ್ದು. 35 ಏನ್ ನಗರಗಳಿದ್ದ 35 ಜಿಲ್ಲೆಗಳಲ್ಲಿ 35 ಖಾಸಗಿ ಆಸ್ಪತ್ರೆಗಳಿಗೆ ಈ ಒಂದು ಟೆಂಡರ್ ಅನ್ನ ಕಳೆದ ಸರ್ಕಾರ ಮತ್ತು ಈ ಸರ್ಕಾರ ಎರಡೂ ಕೂಡ ಪ್ರತಿ ವರ್ಷದಂತೆ ಟೆಂಡರ್ ನೀಡಲಾಗುತ್ತೆ. ಈಗ ಈ 35 ಖಾಸಗಿ ಆಸ್ಪತ್ರೆಗಳಲ್ಲಿ ಸುಮಾರು 9-10 ಕೋಟಿ ರೂಪಾಯಿ ಏನು ಹಣವನ್ನ ಒಂದೊಂದು ಖಾಸಗಿ ಆಸ್ಪತ್ರೆಗಳು ಜೇಬಿಗಿಳಿಸಿರ್ತಕ್ಕಂಥದ್ದು. ಕೇವಲ 50-100 ಕಾರ್ಮಿಕರಿಗೆ ಒಂದು ತಪಾಸಣೆ ಮಾಡೋದು, ನಂತರ ಅದ ಡಾಟಾ ಬೇಸ್ ಇಟ್ಕೊಂಡು ಆ ಒಂದು ಕಾರ್ಮಿಕರ ಹೆಸರಿನಲ್ಲಿ ಒಂದು ಹಣವನ್ನ ಗುರು ಮಾಡತಕ್ಕಂಥದ್ದು. ಸುಮಾರು ರಾಜ್ಯದಲ್ಲಿ 325 ಕೋಟಿಗಿಂತ ಹೆಚ್ಚು ಅಕ್ರಮ ನಡೆತಕ್ಕಂಥದ್ದು. ಇದು ಒಟ್ಟಾರೆಯಾಗಿ ಏನು SIC ತನಿಖೆ ಆಗಬೇಕು. ಕಾರ್ಮಿಕ ಹೆಸರಿನಲ್ಲಿ ಈ ರೀತಿಯಾದ ಒಂದು ದೊಡ್ಡ ಮಟ್ಟದ ಹಗರಣ ಏನಿದೆ ಅದು ರಾಜ್ಯ ಸರ್ಕಾರ ಈ ಬಗ್ಗೆ ಸೂಕ್ತ ಕ್ರಮ ವಹಿಸ್ಬೇಕಂತ ಹೇಳಿ ಕಾರ್ಮಿಕ ಯೂನಿಯನ್ ಕೂಡ ಒಂದು ಪಟ್ಟಿ ಹಿಡಿದು ಕೂತಿರ್ತಕ್ಕಂಥದ್ದು. ಅಶ್ವಿನಿ ಓಕೆ, ಮಧು ನಾಗರಾಜ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಕಾರ್ಮಿಕ ಯೂನಿಯನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕುಮಾರ್ ಅವರೇ ನಮಸ್ತೆ. 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 ಎಂತ ದೊಡ್ಡ ಭ್ರಷ್ಟಾಚಾರ ನೋಡಿ, 300 ಕೋಟಿಗೂ ಹೆಚ್ಚು, 325 ಕೋಟಿ ಯಾರ ಜೇಬಿಗೆ ಸೇರ್ತು, ಎಲ್ಲಿ ಹೋಯ್ತು ಗೊತ್ತಿಲ್ಲ, ಅದಕ್ಕೆ ಉತ್ತರ ಗೊತ್ತಿಲ್ಲ. ಎಂತ ದೊಡ್ಡ ಅನ್ಯಾಯ ಆಗಿದೆ ಕಾರ್ಮಿಕರಿಗೆ, ಯಾವ ರೀತಿಯ ಭ್ರಷ್ಟಾಚಾರ, ಜೊತೆಗೆ ಈ ಪ್ರಕರಣ ಇದೆಯಲ್ಲ, ಇದು ಬೆಳಕಿಗೆ ಬಂದಿದ್ದಾದ್ರೂ ಹೇಗೆ, ಎಷ್ಟು ಮಂದಿಗೆ ಈ ತಪಾಸಣೆಯನ್ನ ಮಾಡಿದ್ದಾರೆ ಅಥವಾ ತರಬೇತಿಯನ್ನ ಕೊಟ್ಟಿದ್ದಾರೆ ಅಸಲಿಗೆ ಅಂತ? ಇದು 2022-23 ಸಾಲಿನಲ್ಲಿ ಕಳೆದ BJP ಸರ್ಕಾರದ ಅವಧಿಯಲ್ಲಿ ನಡೆದಂತ ಭ್ರಷ್ಟಾಚಾರ ಅದು. ಇದು ಮೇಡಮ್, ಪ್ರಿವೆಂಟರಿ ಹೆಲ್ತ್ ಕೇರ್ ಯೋಜನೆಯನ್ನ ಅನ್ನೋಂತ ಕಾರ್ಯಕ್ರಮದಲ್ಲಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಹೆಲ್ತ್ ಚೆಕಪ್ ಅನ್ನ 20 ತರದ ರಕ್ತ ಮಾದರಿಯನ್ನ ಚೆಕ್ ಮಾಡೋದ್ರ ರೂಪದಲ್ಲಿ ಒಬ್ಬೊಬ್ಬರಿಗೆ 3,000 ರೂಪಾಯಿದಂತೆ ಮಂಡಳಿಯಿಂದ ಹಣನ ತೆಗೆದಿರ್ತಾರೆ. ಹಣದ ಅದು ಯಾವ ರೀತಿಯಪ್ಪ ಅಂತಂದ್ರೆ, ಒಂದು ಜಿಲ್ಲೆಗೆ 33,500 ಜನಗಳಿಗೆ ಮಾಡಬೇಕಾಗಿರುತ್ತೆ. ಪ್ರತಿ 35 ಜಿಲ್ಲೆಯಲ್ಲಿ ಕೂಡ ಖಾಸಗಿ ಆಸ್ಪತ್ರೆಗಳಿಗೆ ಈ ಒಂದು ಕಾರ್ಯಕ್ರಮದ ಆದೇಶವನ್ನು ನೀಡಿರ್ತಕ್ಕಂಥದ್ದು. ಆದ್ರೆ ಯಾವುದೇ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ 35,300 ಟೆಸ್ಟ್ಗಳನ್ನು ನಡೆದಿರುವುದಿಲ್ಲ. ಇದು ಒಂದು ಸುಮ್ಮನೆ ಒಂದು 2-3 ಬೇಡ, ಒಂದು 3,000-2,000 ಮಾಡಿ ಇನ್ನು ಉಳಿದಿರ್ತಕ್ಕಂಥ ಕಡತಗಳ ಏನು 33,500ಕ್ಕೆ ಭರ್ತಿಯಾಗಂಥ ಕಡತಗಳನ್ನ ಅವರೇ ರೂಪುರೇಷೆ ತಯಾರು ಮಾಡ್ಕೊಂಡು ಅದನ್ನ ಮಂಡಳಿಗೆ ಸಲ್ಲಿಸಿ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದು ದೊಡ್ಡ ಬೃಹತ್ ಭ್ರಷ್ಟಾಚಾರನೇ ಅಂತ ಹೇಳ್ಬೋದು ಮೇಡಮ್ ಇದನ್ನು. ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಖಾಸಗಿ ಆಸ್ಪತ್ರೆ ಕೊಟ್ಟಿರೋದು ಇದರಲ್ಲಿ, ಮೇಲ್ನೋಟಕ್ಕೆ ಯಾರ ಇನ್ವಾಲ್ವ್ಮೆಂಟ್ ಕಂಡು ಬರ್ತಾ ಇದೆ, ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಇದು ಕಳೆದ BJP ಸರ್ಕಾರದ ಅವಧಿಯಲ್ಲಿ ಆಗಿರೋದ್ರಿಂದ ಹಿಂದೆ ಇದ್ದಂತ ಶಿವರಾಮ್ ಹೆಬ್ಬಾರ್ ಅವರು ಮಂತ್ರಿ ಕಾರ್ಮಿಕ ಸಚಿವರಾಗಿದ್ರು. ಹೌದು, ಅವರ ಹಂತದಿಂದ ಹಿಡಿದು ಕೆಳಮಟ್ಟದ ಅಧಿಕಾರಿ ವರ್ಗತಕ್ಕನ ಇದು ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು ಮೇಡಮ್. ಇದು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರನು ಕೂಡ ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಅಂತಂದ್ರೆ ನಮಗೆ ಅರಗಿಸ್ಕೊಳಕಾಗಲಿಲ್ಲದಂತ ಒಂದು ಸಂಗತಿ ಮೇಡಮ್ ಇದು. ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದಲೂ ಕೂಡ ಇದನ್ನ ಮುಂದುವರಿಸಿಕೊಂಡು ಹೋಗ್ಲಾಗ್ತಾ ಇದೆ, ಅಲ್ಲೂ ಕೂಡ ಬದಲಾವಣೆ ಆಗಿಲ್ಲ ಹಾಗಾದ್ರೆ? ಆಗಿಲ್ಲ ಆಗಿಲ್ಲ, ಅವ್ರೇನು ಹಿರಿಯಕ್ಕನ ಚಾಳಿ ಮನೆ ಮಂದಿಯಲ್ಲ ಅನ್ನಂಗೆ ಬಾಯಲ್ಲಿ ಮಾತಾಡ್ತಾರಷ್ಟೇ, ಅವರು ಏನು ಸಾಚ ಅಲ್ಲ. ಅವ್ರು ಮಾಡಿದಾರೆ, ಈಗ ಮಂತ್ರಿ ಅವ್ರು ಏನ್ ಇವರಿದಾರಲ್ಲ ಸಂತೋಷ್ ಲಾಡ್, ಅವ್ರು ಹೇಳದೆ ಒಂದವ್ ಮಾಡದೇ ಒಂದವರು. ಮಕ್ಕಳಿಗೆ ವಿದ್ಯಾರ್ಥಿ ವೇತನ 100-70% ಕಡಿತಗೊಳಿಸಿ 30%ಕ್ಕೆ ಇಳಿಸಿದಂತ ಮಾನುಭಾವತ. ಅಂತೂ ಅನ್ಯಾಯ ಆಗ್ತಾ ಇರೋದು, ಈಗ ಇಲ್ಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ರೆ, ಹಾಗಾದ್ರೆ ಒಂದು ಜಿಲ್ಲೆಯಲ್ಲೇ ಇಷ್ಟೊಂದಾದ್ರೆ ಉಳಿದಂತ ಜಿಲ್ಲೆಗಳಲ್ಲೂ ಕೂಡ ಅಕ್ರಮ ಆಗಿದ್ರೆ ಎಷ್ಟು ಕೋಟಿ ಆಗಿರ್ಬೋದು ಸರ್ ಅಂದಾಜು? ಕಳೆದ ಅವಧಿಯಲ್ಲಿ 320 ಕೋಟಿ ಆಗಿದ್ರೆ ಈಗ 300 ಕೋಟಿ ಟೆಂಡರ್ ಆಗಿದೆ ಈಗ ಹೊಸದಾಗಿ. ಇದು ಕೂಡ ಬೋಗಸೆ ಎಲ್ಲ, ನಾವು ಎಲ್ಲ ನೋಡಿದೀವಲ್ಲ. ನಾವು ಈಗ ಟೆಸ್ಟ್ ನಮಗೆ ಈಗ ನಮ್ಮ ಗಮನಕ್ಕೆ ಬರೋದಲ್ಲ, ಟೆಸ್ಟ್ಗಳೆಲ್ಲ ಮಾಡಿದ್ದಾರೆ. ನಮ್ಮ ಸಂಘಟನೆ ಸರಿಸುಮಾರು 15,000-20,000 ಸದಸ್ಯತ್ವ ಬಂದಿದೆ, ನಮಗೆ ಗೊತ್ತಿಲ್ಲ ಅವ್ರು ಎಲ್ಲಿ ಮಾಡಿದ್ದಾರೆ ಅಂತ. ಈಗ ನಿಮ್ಮ ಆಗ್ರಹ ಏನು ಸರ್, ಈಗಾಗಲೇ ಇಂಥ ಭ್ರಷ್ಟಾಚಾರ ಕಂಡು ಬಂದಿದೆ,
ಏನ್ ಆಗ್ರಹ ಮಾಡ್ತೀರಿ, ಜೊತೆಗೆ ಇದನ್ನ ಯಾವ ರೀತಿಯಾಗಿ ಮುಂದೆ ತಗೊಂಡು ಹೋಗ್ತೀರಿ? ಈಗಾಗಲೇ 2022 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿದೆ. ಅದು ವಿಚಾರಣೆ ಹಂತದಲ್ಲಿದೆ. ಈಗೇನ್ ಇವರು ಕರ್ನಾಟಕ ಈಗ ಇರ್ತಕ್ಕಂತ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಅವರು ಕೂಡ ಇದನ್ನ ಮಾಡ್ತಾ ಇರೋದ್ರಿಂದ ಇದನ್ನ ಸ್ವಲ್ಪ ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸತಕ್ಕಂತ ಒಂದು ಟೀಮ್ ಅನ್ನ ಸರ್ಕಾರ ರಚನೆ ಮಾಡ್ಬೇಕಾಗುತ್ತೆ ಇದಕ್ಕೆ. ಯಾಕಂತಂದ್ರೆ ಎಲ್ಲರೂ ಭಾಗಿದಾರರು ಅಂತ ನಾವು ಹೇಳಲ್ಲ. ಕರ್ನಾಟಕ ಸರ್ಕಾರದಲ್ಲಿ ಇರ್ತಕ್ಕಂತ ಈಗ ಅಧಿಕಾರಿಗಳು ಏನನ್ನ ಒಂದು ಟೀಮ್ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡೋದಕ್ಕೆ ಏನನ್ನ ಒಂದು ಮುಂದಾದ್ರೆ ಯಾರು ತಪ್ಪಿತಸ್ಥರು ಅಂತ ನಮಗೆ ಗೊತ್ತಾಗುತ್ತೆ ಮೇಡಮ್. ಇದರಲ್ಲಿ ಎಲ್ಲರೂ ಕೂಡ ಭಾಗಿ ಆಗಿದಾರಂತ ನಾವು ಹೇಳೋದಿಲ್ಲ. ಬಟ್ ಭ್ರಷ್ಟಾಚಾರ ಆಗಿರೋದು ಸತ್ಯ. ಬಟ್ ಕಟ್ಟಡ ಕಾರ್ಮಿಕರ ಮಕ್ಕಳೇ ವಿದ್ಯಾಭ್ಯಾಸಕ್ಕೆ ಕೊಡ್ಬೇಕಾಗಿತ್ತ ಶೈಕ್ಷಣಿಕ ಸಹಾಯಧನ ಕೊಡದಲೆ ಕಡಿತಗೊಳಿಸಿ ಆ ದುಡ್ಡನ್ನ ತಗೊಂಡು ಇಂಥ ಕಾರ್ಯಕ್ರಮಗಳಿಗೆ ಹಾಕಿ ಇದು ಮಂಡಳಿನ ಮುಚ್ಚಬೇಕಂತ ಇವ್ರ ಉದ್ದೇಶ ಅಂತ ನನಗೆ ಅನಿಸಿದ ಮಟ್ಟಿಗೆ. ಮಂಡಳಿನ ಉಳಿಸೋದಿಲ್ಲ ಇವರು. ಮಂಡಳಿಯಲ್ಲಿ ಇರ್ತಕ್ಕಂಥ ಹಣದ ಮೇಲೆ ಕಣ್ ಬಿದ್ದಿದೆ, ಹೋದ ಸರ್ಕಾರಕ್ಕೂ ಕಣ್ ಬಿದ್ದಿದೆ, ಈ ಸರ್ಕಾರಕ್ಕೂ ಕಣ್ ಬಿದ್ದಿದೆ. ಅಂದ್ರೆ ಮಂಡಳಿ ಎಲ್ಲಿ ಉಳಿಯುತ್ತೆ ಇಂಥ ಕಾರ್ಯಕ್ರಮಗಳು ಮಾಡಿದ್ರೆ? ನಾವು ಕೇಳಿಲ್ಲ. ಸರ್ಕಾರಿ ಆಸ್ಪತ್ರೆ ಇದೆ ನಮಗೋಸ್ಕರ. ಅಲ್ಲಿ ಹೋದ್ರೆ ಫ್ರೀಯಾಗಿ ಚೆಕಪ್ ಮಾಡ್ತಾರೆ, ದುಡ್ಡು ಕೊಡ್ಬೇಕಾಗಿಲ್ಲ ಅಲ್ಲಿ. ನಿಜ ನಿಜ. ಥ್ಯಾಂಕ್ ಯು. ಹೇಳಿ ಹೇಳಿ. ಇದು ಉನ್ನತ ಮಟ್ಟದಲ್ಲಿ ತನಿಖೆ ಆದ್ರೆ ಮಾತ್ರ ನಮಗೊಂದು ನ್ಯಾಯ ಸಿಗುತ್ತೆ ಮೇಡಮ್. ನಿಜ ನಿಜ ಸರ್. ಧನ್ಯವಾದ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ರಾಜ್ಯ ಕಾರ್ಮಿಕ ಸಂಘಟನೆಯ ಕುಮಾರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಯಾವ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಈ ಒಂದು ಅಕ್ರಮ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರು. ಕಟ್ಟಡ ಕಾರ್ಮಿಕರ ಹೆಸರಿನಲ್ಲೂ ಕೂಡ ಲೂಟಿ ಆಗ್ತಾ ಇದೆ, ಖಾಸಗಿ ಆಸ್ಪತ್ರೆಗಳಿಂದ ಲೂಟಿ ಆಗ್ತಾ ಇದೆ, ವೈದ್ಯಾಧಿಕಾರಿಗಳಿಂದ ಲೂಟಿ ಆಗ್ತಾ ಇದೆ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಭಾಗಿಯಾಗಿರುವಂಥದ್ದು ಮೇಲ್ನೋಟಕ್ಕಂತೂ ಕಂಡು ಬರ್ತಾ ಇದೆ. ಹಾಗಾಗಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಈಗ ಮಾಡಲಾಗ್ತಾ ಇದೆ. ವರ್ಕರ್ಸ್ ವೆಲ್ಫೇರ್ ಯೂನಿಯನ್ನಿಂದ ಬಹಳ ದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ದೂರನ್ನು ಕೂಡ ದಾಖಲಿಸಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಅಂದರೆ ಸರ್ಕಾರ, ಹಿಂದಿನ ಸರ್ಕಾರ ಎರಡೂ ಕೂಡ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಉನ್ನತ ಮಟ್ಟದ ತನಿಖೆಗಳು ಆಗಬೇಕು ಅನ್ನುವಂಥ ಆಗ್ರಹವನ್ನು ಈಗ ಮಾಡಲಾಗ್ತಾ ಇದೆ. 2022 ಸಾಲಿನಲ್ಲಿ ಇದು ನಡೆದಿರೋದು ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ, ಅವರ ಅವಲಂಬಿತರು ಯಾರಿದ್ದಾರೆ, ಅವರ ಹೆಸರಲ್ಲಿ ಅವರ ಆರೋಗ್ಯ ತಪಾಸಣೆ ಆಗಿರ್ಬೋದು, ಜೊತೆಗೆ ಅವರಿಗೆ ತರಬೇತಿ ಆಗಿರ್ಬೋದು, ಅದನ್ನು ಒದಗಿಸುವಂಥ ಕಾರ್ಯಕ್ರಮಗಳೇನಿದೆ ಆ ಕಾರ್ಯಕ್ರಮಗಳಲ್ಲಿ ಹಣ ಲೂಟಿ ಆಗಿದೆ. ಎಷ್ಟಾಗಿದೆ? 300 ಕೋಟಿಗೂ ಅಧಿಕ ಹಣವನ್ನು ಇಲ್ಲಿ ಅಧಿಕಾರಿಗಳು ಗುಳುಂ ಮಾಡಿಕೊಂಡಿದ್ದಾರೆ ಅನ್ನುವಂಥ ಬಹಳ ದೊಡ್ಡ ಗುರುತರ ಆರೋಪ ಈಗ ಕೇಳಿ ಬರ್ತಾ ಇರೋದು. ಈಗಾಗಲೇ ಅಂದರೆ 35,000ಕ್ಕೂ ಹೆಚ್ಚು ನೋಂದಾಯಿತ ಕಾರ್ಮಿಕರಿದ್ದಾರೆ, ಅದರಲ್ಲಿ ನಡೆದಿರೋದು ತಪಾಸಣೆ ಕೇವಲ 2-3 ಸಾವಿರ ಮಾತ್ರ. ಉಳಿದಂಥ ದುಡ್ಡು ಎಲ್ಲಿ ಹೋಯಿತು? ಹಾಗಾದರೆ ಒಬ್ಬೊಬ್ಬರಿಗೆ 3,000ದಂತೆ ಅಲ್ಲಿ ಚಾರ್ಜ್ ಮಾಡಲಾಗಿದೆ. ಎಲ್ಲಿ ಹೋಯಿತು ಅನ್ನುವಂಥ ಪ್ರಶ್ನೆ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಕೂಡ ಇದೆ.